ಪಾಳು ಬಿದ್ದಿರುವಂತಹ ಕಟ್ಟಡದಲ್ಲಿ ವಯಸ್ಸಾಗಿರುವಂತಹ ತಾಯಿ ಬುದ್ಧಿಮಾಂಧ್ಯ ಮಗ ಇಬ್ಬರೂ ಕೂಡ ಶೋಚನೀಯ ಪರಿಸ್ಥಿತಿಯಲ್ಲಿ ಜೀವನವನ್ನು ಮಾಡ್ತಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಶಿಂಗ್ರಿಹಳ್ಳಿ ಗ್ರಾಮದಲ್ಲಿ ಜೀವನ ಸಾಗಿಸ್ತಾ ಇರುವಂತಹ ತಾಯಿ ಭರ್ಮಮ್ಮ ಬುದ್ಧಿಮಾಂಧ್ಯ ಮಗ ಕೆಂಚಪ್ಪ ವೃದ್ಧೆ ಭರ್ಮಮ್ಮಗೆ ಬರುವಂತಹ ಆರ್ನೂರು ರೂಪಾಯಿ ವೃದ್ಧಾಪ್ಯ ವೇತನದಲ್ಲಿಯೇ ಇಬ್ಬರು ಜೀವನದ ಬಂಡಿಯನ್ನು ಸಾಗಿಸ್ತಾ ಇದ್ದಾರೆ ಮನೆಯಲ್ಲಿ ರೇಷನ್ ಇಲ್ಲ ಪ್ರಾಣಿಗಳು ಕೂಡ ವಾಸಿಸಲಿಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಇಬ್ಬರು ಕೂಡ ಇದ್ದಾರೆ ಬುದ್ಧಿಮಾಂದ್ಯ ಕೆಂಚಪ್ಪನಿಗೆ ಅಂಗವಿಕಲ ವೇತನ ಕೂಡ ಇಲ್ಲ ಈತ ರೇಷನ್ ಕಾರ್ಡ್ ಕೂಡ ಇಲ್ಲ ರೇಷನ್ ಕಾರ್ಡ್ ಕೊಟ್ಟಿದ್ರೆ ಬರುವ ಪಡಿತರದಿಂದ ಜೀವನ ನಡೆಸಬಹುದಿತ್ತು ಇದರಿಂದ ಜೀವನ ನಡೆಸಲಿಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಈ ಇಬ್ಬರಿಗೆ ರೇಷನ್ ಕಾರ್ಡ್ ಮಾಡಿಕೊಡ್ಲಿಕ್ಕೆ ಅಧಿಕಾರಿಗಳು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ತಿಳಿಸಿದ್ದು ಈ ಇಬ್ಬರು ನಿಸಹಾಯಕರು ಜೀವನವನ್ನು ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತೇಳಿ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸ್ಥಳೀಯ ಅಧಿಕಾರಿಗಳಿಗೆ